ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನಪ್ಪ ಅಂದ್ರೆ SSCಯಿಂದ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ. ಯಾವ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂದ್ರೆ, ಕಂಬೈನ್ಡ್ ಹೈಯರ್ ಸೆಕೆಂಡರಿ 10+2 ಲೆವೆಲ್ ಎಕ್ಸಾಮಿನೇಷನ್ ಬಗ್ಗೆ ಏನಪ್ಪ ಅಂದ್ರೆ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 8/4/2024 7/5/2024 ವರೆಗೂ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಇರುತ್ತೆ. ಅದೇ ತರ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಗೆ ಫೀಸ್ ತುಂಬಕ್ಕೆ ನಿಮ್ಗೆ ಅವಕಾಶವನ್ನ 8/5/2024 ಮಾಡ್ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಅಲ್ಲಿ ನಿಮಗೆ ಕರೆಕ್ಷನ್ ಮಾಡಕ್ಕೆ ಅವಕಾಶವನ್ನು ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 10/5/2024 11/5/2024. ಆಮೇಲೆ ನೋಡ್ರಿ, ಈ ಎಕ್ಸಾಮಿನೇಷನ್ ಏನಿದೆ ಎರಡು ಹಂತದಲ್ಲಿ ನಡೆಯುತ್ತೆ, Tier 1 ಮತ್ತೆ Tier 2. Tier 1 ಎಕ್ಸಾಮಿನೇಷನ್ June/July 2024. Tier 2 ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರೋದ್ರಿಂದ ಇದನ್ನ ಅವ್ರು ಏನಪ್ಪಾ ಅಂದ್ರೆ ಮುಂಬರುವ ದಿನಗಳಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹುದ್ದೆಗಳಿದೆ. ಸೊ ಪೇ ಸ್ಕೇಲ್ ಅನ್ನ ನೋಡ್ತಾ ಹೋದ್ರೆ, ಫಸ್ಟ್ ಏನಂದ್ರೆ ನಿಮ್ಗೆ ಲೋವರ್ ಡಿವಿಷನಲ್ ಕ್ಲರ್ಕ್ ಅಥವಾ ಜೂನಿಯರ್ಸ್ ಸೆಕ್ರೆಟರಿ ಅಸಿಸ್ಟೆಂಟ್, ಇಲ್ಲಿ ನಿಮ್ಗೆ ಪೇ ಲೆವೆಲ್ 2 ಏನ್ ಮಾಡ್ತಾರೆ ಅಂದ್ರೆ ಸ್ಯಾಲರಿನ ಕೊಡ್ತಾ ಹೋಗ್ತಾರೆ. ಪ್ರತಿ ತಿಂಗಳು ನಿಮ್ಗೆ ಇಲ್ಲಿ 19,900 ರೂಪಾಯಿಂದ 63,200 ವರೆಗೂ ಸ್ಯಾಲರಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್, ಇವ್ರಿಗೆ ಪೇ ಲೆವೆಲ್ 4 ಪೇ ಸ್ಕೇಲ್ ಅನ್ನ ಏನಪ್ಪಾ ಅಂದ್ರೆ ಸ್ಯಾಲರಿನ ಕೊಡ್ತಾರೆ. ಇವ್ರಿಗೆ ಪ್ರತಿ ತಿಂಗಳು 25,500 ರೂಪಾಯಿಂದ 81,100 ವರೆಗೂ ಸ್ಯಾಲರಿ ಇರುತ್ತೆ. ಅದೇ ತರ ನೋಡ್ರಿ, ಲೆವೆಲ್ 5 ಸ್ಯಾಲರಿನೂ ಕೂಡ ಕೊಡ್ತಾರೆ, ಅಲ್ಲಿ ನಿಮ್ಗೆ ಪ್ರತಿ ತಿಂಗಳು 29,200 ರೂಪಾಯಿಂದ 92,300 ವರೆಗೂ ಸ್ಯಾಲರಿ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಗ್ರೇಡ್ A. ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಪೇ ಲೆವೆಲ್ 4 ಸ್ಯಾಲರಿನ ಕೊಡ್ತಾರೆ, ಇಲ್ಲಿ ಪ್ರತಿ ತಿಂಗಳು ನಿಮ್ಗೆ 25,500 ರೂಪಾಯಿಂದ 81,100 ವರೆಗೂ ಪೇಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ವೇಕೆನ್ಸೀಸ್ ಅನ್ನ ನಾವು ಇಲ್ಲಿ ನೋಡ್ತಾ ಹೋದ್ರೆ ನೋಡ್ರಿ, ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 3,712 ವೇಕೆನ್ಸೀಸ್. ಹೌಎವರ್, ಫರ್ಮ್ ನಂಬರ್ ಆಫ್ ವೇಕೆನ್ಸೀಸ್ ವಿಲ್ ಬಿ ಡಿಟರ್ಮೈನ್ಡ್ ಇನ್ ಡ್ಯೂ ಕೋರ್ಸಸ್. ಅಪ್ಡೇಟೆಡ್ ವೇಕೆನ್ಸೀಸ್ ಇಫ್ ಎನಿ ಅಲಾಂಗ್ ವಿತ್ ದ ಪೋಸ್ಟ್ ವೈಸ್ ಕ್ಯಾಟಗರಿ ವೈಸ್ ವೇಕೆನ್ಸೀಸ್ ವಿಲ್ ಬಿ ಮೇಡ್ ಅವೈಲೇಬಲ್ ಆನ್ ದ ವೆಬ್ಸೈಟ್ ಆಫ್ ದ ಕಮಿಷನ್ಸ್. ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ, ಈಗ ಅಪ್ರಾಕ್ಸಿಮೇಟ್ಲಿ ಏನಪ್ಪಾ ಅಂದ್ರೆ 3,712 ಹುದ್ದೆಗಳಿಗೆ ಕ್ವಾಲಿಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಎಷ್ಟು ಇದೆ ವೇಕೆನ್ಸೀಸ್ ಅನ್ನೋದನ್ನ ಏನಪ್ಪಾ ಅಂದ್ರೆ ಬರುವಂತ ದಿನಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ ಕೇಸ್ ನೋಡ್ರಿ, ಅವ್ರು ಏನಾದ್ರೂ ವೇಕೆನ್ಸಿನ ಜಾಸ್ತಿ ಮಾಡಿದ್ರೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಕ್ಯಾಂಡಿಡೇಟ್ ಕಾರ್ನರ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಟೆಂಟೇಟಿವ್ ವೇಕೆನ್ಸೀಸ್ ಅಂತ ಇರುತ್ತೆ, ಅಲ್ಲಿ ಅಪ್ಲೋಡ್ ಅನ್ನ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ನಾವೇನ್ ನೋಡೋಣ ಅಂದ್ರೆ ಏಜ್ ಲಿಮಿಟ್, ವಯೋಮಿತಿಯನ್ನ ನೋಡೋಣ. ದ ಕ್ರೂಷಿಯಲ್ ಡೇಟ್ ಫಾರ್ ಏಜ್ ರೀನಾಕಿಂಗ್ ಈಸ್ ಫಿಕ್ಸ್ ಆಸ್ 1/8/2024 ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊವಿಷನ್ಸ್ ಆಫ್ DOP ಅಂಡ್ T. ಸೊ ನೋಡ್ರಿ, ಇಲ್ಲಿ ನಿಮ್ಗೆ ಈ ಒಂದು ವಯೋಮಿತಿಯನ್ನ ನಿರ್ಧಾರ ಮಾಡಕ್ಕೆ ಅವ್ರು ಯಾವ ಡೇಟ್ ಅನ್ನ ತಗೊಂಡಿದ್ದಾರೆ ಅಂದ್ರೆ 1/8/2024 ಕನ್ಸಿಡರ್ ಮಾಡ್ತಿದ್ದಾರೆ. ಹಾಗಾಗಿ ನೋಡ್ರಿ, ನಿಮ್ಮ ವಯೋಮಿತಿ ಎಷ್ಟಿರ್ಬೇಕಂದ್ರೆ 1/8/2024 ಪ್ರಕಾರ ಏನಪ್ಪಾ ಅಂದ್ರೆ 18-27 ವರ್ಷ ಇರಬೇಕಾಗತ್ತೆ. ಹಾಗಾಗಿ ನೋಡ್ರಿ, ನಿಮ್ಮ ಜನ್ಮದಿನಕ್ಕೆ ಏನಪ್ಪಾ ಅಂದ್ರೆ 2/8/1997 ಒಳಗಡೆ ಇರಬೇಕಾಗತ್ತೆ, ಅಂಥವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತಾರೆ. ಜೊತೆಗೆ ನೋಡ್ರಿ, ನೀವು ಸರ್ಟನ್ ಕ್ಯಾಟಗರಿಗೆ ಸೇರಿದ್ರೆ ನಿಮ್ಗೆ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಡ್ತಾರೆ. ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ನೋಡ್ರಿ, ಮಾಜಿ ಸೈನಿಕರಾಗಿದ್ರೆ ನಿಮ್ಗೆ ಇಲ್ಲಿ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾವೇನ್ ಡಿಸ್ಕಷನ್ ಮಾಡೋಣ ಅಂದ್ರೆ, ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್. ಅಂದ್ರೆ ನಿಮ್ಗೆ ಏನು ವಿದ್ಯಾರ್ಹತೆ ಇರಬೇಕು ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗಕಂದ್ರೆ ನೋಡ್ರಿ, ಫಾರ್ ಡಾಟಾ ಎಂಟ್ರಿ ಆಪರೇಟರ್ DO Grade 1 ಇನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಿನಿಸ್ಟ್ರಿ ಆಫ್ ಕಲ್ಚರ್. ಇಲ್ಲಿ ಏನಿರ್ಬೇಕಪ್ಪ ಅಂದ್ರೆ, ನಿಮ್ಗೆ 12th standard ಪಾಸ್ ಇನ್ ಸೈನ್ಸ್ ಸ್ಟ್ರೀಮ್ ವಿತ್ ಮ್ಯಾಥಮೆಟಿಕ್ಸ್ ಆಸ್ ಅ ಸಬ್ಜೆಕ್ಟ್ ಫ್ರಾಮ್ ರೆಕಗ್ನೈಸ್ಡ್ ಬೋರ್ಡ್ ಆರ್ ಇಕ್ವಿವಲೆಂಟ್. ಅಂದ್ರೆ ಏನಂದ್ರೆ, ನೀವು ಇಲ್ಲಿ PUC ನ ಸೈನ್ಸ್ ಅಲ್ಲಿ ಪಾಸ್ ಆಗಿರ್ಬೇಕು, ಅಂತವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ. ಸೊ ನೋಡ್ರಿ, ಯಾರು PUC ನ ಸೈನ್ಸ್ ಅಲ್ಲಿ ಪಾಸ್ ಮಾಡಿರ್ತಿರಲ್ಲ ಅವ್ರು ಮಾತ್ರ ಏನಪ್ಪಾ ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಅದೇ ತರ ನೋಡ್ರಿ, ಲೋವರ್ ಡಿವಿಷನಲ್ ಕ್ಲರ್ಕ್ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಮತ್ತೆ DO Grade 1 ಎಕ್ಸೆಪ್ಟ್ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಅದೇನ್ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ, ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಸ್ ಬಿಟ್ಟು ಬೇರೆ ಕಡೆ ಏನಿದೆಯಲ್ಲ, ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರುತ್ತಂದ್ರೆ, ನೀವು 12th standard ಪಾಸ್ ಆಗಿದ್ರೆ ಸಾಕು. ಸೊ ನೋಡ್ರಿ, ಡಾಟಾ ಎಂಟ್ರಿ ಆಪರೇಟರ್ ಮತ್ತೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಿನಿಸ್ಟ್ರಿ ಆಫ್ ಕಲ್ಚರ್ ಒಳಗಡೆ ಏನಪ್ಪಾ ಅಂದ್ರೆ
ಇಲ್ಲಿ ನಿಮ್ಗೆ ಏನಿರುತ್ತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡ್ರಿ, ಈ ಒಂದು ಹುದ್ದೆಗಳಿಗೆ ನೀವು ಪಿ ಯು ಸಿ ಅಲ್ಲಿ ಸೈನ್ಸ್ ಅನ್ನ ಮುಗಿಸಿರ್ಬೇಕು. ಅದು ಬಿಟ್ಟು ಉಳಿದೆಲ್ಲ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಜಸ್ಟ್ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು, ಮೇ ಬಿ ನೀವು ಆರ್ಟ್ಸ್ ಮಾಡಿರ್ಬೋದು, ಸೈನ್ಸ್ ಮಾಡಿರ್ಬೋದು, ಕಾಮರ್ಸ್ ಮಾಡಿರ್ಬೋದು, ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ ಅಪ್ಲಿಕೇಶನ್ಸ್ ನ ಯಾವ ತರನ ಹಾಕೋದಂದ್ರೆ, ಆಲ್ ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಅಪ್ಲೈ ಇನ್ ರೆಸ್ಪಾನ್ಸ್ ಟು ದಿಸ್ ನೋಟಿಸ್ ಹ್ಯಾವ್ ನಾಟ್ ಜನರೇಟೆಡ್ ದೇರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಆನ್ ದ ನ್ಯೂ ವೆಬ್ಸೈಟ್. ಅಂದ್ರೆ ನೋಡ್ರಿ ಏನ್ ಮಾಡಿದ್ರು ಅಂದ್ರೆ, ಎಸ್ ಎಸ್ ಸಿ ಅವರು ಮುಂಚೆ ಒಂದು ಓಲ್ಡ್ ವೆಬ್ಸೈಟ್ ಇತ್ತು, ಯಾವ್ದಪ್ಪ ಅಂದ್ರೆ https://ssc.nic.in ಇತ್ತು. ಈಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಪ್ಗ್ರೇಡ್ ಮಾಡ್ಕೊಂಡು ಹೊಸ ವೆಬ್ಸೈಟ್ ಮಾಡಿದ್ದಾರೆ, ಯಾವ್ದಪ್ಪ ಅಂದ್ರೆ https://ssc.gov.in. ಸೊ ಇಲ್ಲಿ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಬೇಕು. ಈಗ ಜಸ್ಟ್ ಲೈಕ್ ನಾವು ಕೆ ಎಸ್ ಅಥವಾ ಬೇರೆ ಯಾವ್ದಾದ್ರು ಕೆ ಪಿ ಎಸ್ ಸಿ ಹುದ್ದೆಗಳಿಗೆ ಹಾಕ್ಬೇಕಾದ್ರೆ ಯಾವ ತರನಾಗಿ ನಾವು ಓ ಟಿ ಆರ್ ಅಥವಾ ಒನ್ ಟೈಮ್ ರಿಜಿಸ್ಟ್ರೇಷನ್ ಜನರೇಟ್ ಮಾಡ್ತೀವಲ್ಲ, ಅದೇ ತರನಾಗಿ ಎಸ್ ಎಸ್ ಸಿ ಹುದ್ದೆಗಳಿಗೆ ನೀವೇನಪ್ಪ ಅಂದ್ರೆ ಎಸ್ ಎಸ್ ಸಿ ಹೊಸ ವೆಬ್ಸೈಟ್ ಗೆ ಹೋಗಿ ಒನ್ ಟೈಮ್ ಓ ಟಿ ಆರ್ ಅನ್ನ ಜನರೇಟ್ ಮಾಡ್ಬೇಕು. ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ಜನರೇಟ್ ಮಾಡಿ ಆಮೇಲೆ ನೀವು ಅಪ್ಲಿಕೇಶನ್ಸ್ ನ ಹಾಕ್ಬಹುದಾಗಿದೆ. ಸೊ ಅದೇ ತರ ನೋಡ್ರಿ ಅಪ್ಲಿಕೇಶನ್ಸ್ ನ ಯಾವ ತರ ಹಾಕ್ಬೇಕು ಅನ್ನೋದನ್ನ ಏನಪ್ಪಾ ಅಂದ್ರೆ ಅನೆಕ್ಷರ್ 3 ಮತ್ತೆ ಅನೆಕ್ಷರ್ 4 ಅಲ್ಲಿ ಕೊಟ್ಟಿದ್ದಾರೆ. ಒನ್ ಟೈಮ್ ಯಾವ ತರ ಹಾಕ್ಬೇಕು ಅನ್ನೋದನ್ನು ಕೂಡ ಏನಪ್ಪಾ ಅಂದ್ರೆ ಅನೆಕ್ಷರ್ 3A ಮತ್ತೆ 4A ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಅಪ್ಲಿಕೇಶನ್ ಫೀಸ್. ಅಂದ್ರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಜೊತೆಗೆ ನೋಡ್ರಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ ಜೊತೆಗೆ ಏನಪ್ಪಾ ಅಂದ್ರೆ ಯಾರು ವಿಕಲಚೇತನ ಅಭ್ಯರ್ಥಿಗಳಿದ್ದಾರೆ ಮತ್ತೆ ಯಾರು ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ದಾರೆ ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ಯಾರಿದಾರಲ್ಲ ಅವ್ರಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಯಾರ್ಯಾರಿಗೆ ಅಪ್ಲಿಕೇಶನ್ ಫೀಸ್ ಇರಲ್ಲ ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್, ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ತರನಂತ ಅಪ್ಲಿಕೇಶನ್ ಫೀಸ್ ಇರಲ್ಲ. ಸೊ ನೋಡ್ರಿ ನೀವು ಫೀಸ್ ಅನ್ನ ಏನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಪೇ ಮಾಡ್ಬೇಕಾಗುತ್ತೆ. ಭೀಮ್ ಯು ಪಿ ಐ, ನೆಟ್ ಬ್ಯಾಂಕಿಂಗ್ ಮತ್ತೆ ವೀಸಾ, ಮಾಸ್ಟರ್, ಮಾಸ್ಟ್ರಿ, ರೂಪೇ, ಕ್ರೆಡಿಟ್ ಮತ್ತೆ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಅಂತ ನಾವು ನೋಡೋಣ. ಸೊ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದ್ಬಿಟ್ಟು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇಲ್ಲೆಲ್ಲ ಕಡೆ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಸೊ ಯಾವ್ದು ನಿಮ್ಗೆ ನಿಯರೆಸ್ಟ್ ಆಗುತ್ತಲ್ಲ ಅಲ್ಲಿ ನೀವ್ ಏನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಎಕ್ಸಾಮಿನೇಷನ್ ಯಾವ ತರನಾಗಿ ಇರುತ್ತೆ ಅಂದ್ರೆ ನೋಡ್ರಿ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಅದನ್ನ ಟೈರ್ 1 ಮತ್ತೆ ಟೈರ್ 2 ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಮಾಸ್ಕ್ ಕೋಡ್ ಬೈ ದ ಕ್ಯಾಂಡಿಡೇಟ್ಸ್ ಇನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇಫ್ ಕಂಡಕ್ಟೆಡ್ ಇನ್ ಮಲ್ಟಿಪಲ್ ಶಿಫ್ಟ್ ವಿಲ್ ಬಿ ನಾರ್ಮಲೈಸ್ಡ್ ಬೈ ಯೂಸಿಂಗ್ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅದನ್ನ ನಾರ್ಮಲೈಸ್ ಮಾಡ್ತಾರೆ. ಅಂದ್ರೆ ಈಗ ನೋಡ್ರಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರೋದ್ರಿಂದ ಒಂದೇ ಟೈಮ್ ಅಲ್ಲಿ ಎಲ್ಲರಿಗೂ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಶಿಫ್ಟ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಟೆಂಟೇಟಿವ್ ಆನ್ಸರ್ ಕೀಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಪ್ಲೇಸ್ಡ್ ಆನ್ ದ ವೆಬ್ಸೈಟ್ ಆಫ್ ದ ಕಮಿಷನ್ ಆಫ್ಟರ್ ದ ಎಕ್ಸಾಮಿನೇಷನ್. ಕ್ಯಾಂಡಿಡೇಟ್ಸ್ ಮೇ ಗೋ ಥ್ರೂ ದ ಆನ್ಸರ್ ಕೀಸ್ ಅಂಡ್ ದ ಸಬ್ಮಿಟ್ ಆನ್ಲೈನ್ ರಿಪ್ರೆಸೆಂಟೇಷನ್ಸ್ ಇಫ್ ಎನಿ ವಿತ್ ಇನ್ ದ ಟೈಮ್ ಲಿಮಿಟ್ ಗಿವನ್ ಬೈ ದ ಕಮಿಷನ್ ಆನ್ ಪೇಮೆಂಟ್ ಆಫ್ 100 ರುಪೀಸ್ ಪರ್ ಕ್ವಶನ್ ವಿಚ್ ಇಸ್ ನಾಟ್ ರಿಫಂಡೆಬಲ್ ಎನಿ ರಿಪ್ರೆಸೆಂಟೇಷನ್ ರಿಗಾರ್ಡಿಂಗ್ ದ ಆನ್ಸರ್ ಕೀಸ್ ರಿಸೀವ್ಡ್ ಥ್ರೂ ದ ಆನ್ಲೈನ್ ಮೊಡಾಲಿಟಿ ವಿತ್ ಇನ್ ದ ಟೈಮ್ ಲಿಮಿಟ್ ಫಿಕ್ಸ್ ಬೈ ದ ಕಮಿಷನ್ ಅಟ್ ದ ಟೈಮ್ ಆಫ್ ದ ಅಪ್ಲೋಡಿಂಗ್ ಆಫ್ ದ ಆನ್ಸರ್ ಕೀಸ್ ವಿಲ್ ಬಿ ಸ್ಕ್ರೂಟಿನೈಡ್ ಬಿಫೋರ್ ಫೈನಲೈಸಿಂಗ್ ದ ಆನ್ಸರ್ ಕೀಸ್ ಅಂಡ್ ದ ಡಿಸಿಷನ್ ಆಫ್ ದ ಕಮಿಷನ್ಸ್ ಇನ್ ದಿಸ್ ರಿಗಾರ್ಡ್ ವಿಲ್ ಬಿ ದ ಫೈನಲ್. ರಿಪ್ರೆಸೆಂಟೇಷನ್ಸ್ ಆನ್ ಮ್ಯಾಟರ್ ರಿಸೀವ್ಡ್ ಥ್ರೂ ಎನಿ ಅದರ್ ಮೊಡಾಲಿಟೀಸ್ ಎಕ್ಸಾಂಪಲ್ ಲೆಟರ್, ಅಪ್ಲಿಕೇಶನ್ಸ್, ಇಮೇಲ್ ವಿಲ್ ನಾಟ್ ಬಿ ಎಂಟರ್ಟೈನ್ಡ್. ಅಂದ್ರೆ ನೋಡ್ರಿ ಆನ್ಸರ್ ಕೀಸ್ ಅನ್ನ ಕೊಟ್ಟಾಗ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವೇನ್ ಮಾಡ್ಬೇಕಂದ್ರೆ ಕರೆಕ್ಷನ್ ಗೆ ಹಾಕ್ಬಹುದು. ಅಂದ್ರೆ ನಿಮ್ಗೆ ಈ ಆನ್ಸರ್ ಕೀಸ್ ಅಲ್ಲಿ ಡೌಟ್ ಇದೆ ಅಂತಂದಾಗ ನೀವೇನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಆನ್ಸರ್ ಕೀಸ್ ಗೆ ನೀವು ಡೀಟೇಲ್ ಸೊಲ್ಯೂಷನ್ಸ್ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲಿ ಪ್ರತಿ ಒಂದು ಕ್ವಶನ್ಸ್ ಏನಂದ್ರೆ 100 ರೂಪಾಯಿ ತುಂಬಿ ನೀವು ಕೊಡ್ಬೇಕಾಗತ್ತೆ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೂಕ್ಷ್ಮ ಪರಿಶೀಲನೆಯನ್ನ ಮಾಡ್ತಾರೆ. ಇನ್ ದಿಸ್ ಕ್ವಶನ್ ಪೇಪರ್ಸ್ ವೆನೆವರ್ ನೆಸೆಸರಿ ದ ಮೆಟ್ರಿಕ್ ಸಿಸ್ಟಮ್ಸ್ ಆಫ್ ವೇಟ್ಸ್ ಅಂಡ್ ಮೆಜರ್ಸ್ ವಿಲ್ ಬಿ ಯೂಸ್ಡ್. ಅಂದ್ರೆ ಎಲ್ಲೆಲ್ಲಿ ಬೇಕಾಗತ್ತಲ್ಲ ಅಲ್ಲಿ ಅವ್ರು ಏನಪ್ಪಾ ಅಂದ್ರೆ ವೇಟ್ಸ್ ಅಂಡ್ ಮೆಜರ್ಸ್ ಅನ್ನ ಯೂಸ್ ಮಾಡ್ತಾರೆ. ದೇರ್ ಶಾಲ್ ಬಿ ನೋ ಪ್ರೊವಿಷನ್ಸ್ ಫಾರ್ ರಿವ್ಯಾಲ್ಯೂಯೇಷನ್ ರೀಚೆಕಿಂಗ್ ಆಫ್ ಸ್ಕೋರ್ಸ್ ಆಫ್ ಎನಿ ಸ್ಟೇಜ್ ಆರ್ ಟೈರ್ಸ್ ಆಫ್ ದ ಎಕ್ಸಾಮಿನೇಷನ್. ನೋ ಕರೆಸ್ಪಾಂಡ್ಸ್ ಇನ್ ದಿಸ್ ರಿಗಾರ್ಡ್ ಶಾಲ್ ಬಿ ಎಂಟರ್ಟೈನ್. ಅಂದ್ರೆ ನೋಡ್ರಿ ಕೀ ಆನ್ಸರ್ಸ್ ಬಂದ್ರೆ ಮಾತ್ರ ಅವ್ರು ಚೆಕ್ ಮಾಡ್ತಾರೆ, ಅದ್ ಬಿಟ್ಟು ಯಾವುದೇ ಟೈಮ್ ಅಲ್ಲಿ ನಿಮ್ಗೆ ರಿವ್ಯಾಲ್ಯೂಯೇಷನ್ ರೀಚೆಕಿಂಗ್ ಅನ್ನ ಅವರು ಮಾಡೋದಿಲ್ಲ. ಇನ್ ಕೇಸ್ ಆಫ್ ಎನಿ ಡಿಫರೆನ್ಸ್ ಡಿಸ್ಕ್ರಿಪೆನ್ಸಿ ಡಿಸ್ಪ್ಯೂಟ್ ಇನ್ ದ ಕ್ವಶನ್ ಬಿಟ್ವೀನ್ ಇಂಗ್ಲಿಷ್ ಅಂಡ್ ಆಪ್ಷನಲ್ ಲ್ಯಾಂಗ್ವೇಜ್ ಕಂಟೆಂಟ್ ಆಫ್ ಇಂಗ್ಲಿಷ್ ವರ್ಜನ್ ಶಾಲ್ ಬಿ ಪ್ರಿವೇಲ್. ಅಂದ್ರೆ ನೋಡ್ರಿ ಈಗ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ ಏನ್ ಮಾಡ್ತಾರೆ ಅಂದ್ರೆ ಕನ್ನಡ ಭಾಷೆದಲ್ಲೂ ಸಹ ಇರುತ್ತೆ. ಅಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 8ನೇ ಅನುಸೂಚಿ 8 ಶೆಡ್ಯೂಲ್ ಅಲ್ಲಿ ಏನ್ ಲ್ಯಾಂಗ್ವೇಜಸ್ ಇದೆಯಲ್ಲ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದ್ರಿಂದ ಇಂಗ್ಲಿಷ್ ಭಾಷೆಗೂ ಮತ್ತೆ ಬೇರೆ ಭಾಷೆಗೆ ಏನಾದ್ರೂ ವ್ಯತ್ಯಾಸ ಕಂಡು ಬಂದಲ್ಲಿ ಇಂಗ್ಲಿಷ್ ಭಾಷೆಯ ಕ್ವಶನ್ ಅನ್ನೇ ಅವರು ಕನ್ಸಿಡ್ರೇಷನ್ ಮಾಡ್ತಾರೆ. ಸೊ ಟೈರ್ 1 ಎಕ್ಸಾಮಿನೇಷನ್ ಯಾವ ತರನಾಗಿರುತ್ತೆ ಅಂದ್ರೆ ನೋಡ್ರಿ ಇಲ್ಲಿ ನಿಮ್ಗೆ ಟೋಟಲ್ ಏನಪ್ಪಾ ಅಂದ್ರೆ 100 ಮಾರ್ಕ್ಸ್ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. 200 ಅಂಕಗಳಿರುತ್ತೆ,
ನೂರು ಪ್ರಶ್ನೆಗಳಿರುತ್ತೆ, 200 ಅಂಕಗಳಿರುತ್ತೆ, ಪ್ರತಿಯೊಂದು ಕ್ವಶನ್ಗೂ 2 ಅಂಕಗಳಿರುತ್ತೆ. ಸೊ 4 ಭಾಗಗಳಿದೆ, ಪ್ರತಿಯೊಂದು ಭಾಗದಿಂದ ನಿಮ್ಗೆ 25 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ಗೆ. ಸೊ ಯಾವ್ಯಾವ ಭಾಗಗಳಿರುತ್ತೆ ಅಂದ್ರೆ ಬೇಸಿಕ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಬೇಸಿಕ್ ನಾಲೆಜ್ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಜನರಲ್ ಇಂಟೆಲಿಜೆನ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ಸ್ ಅನ್ನ ಕೇಳ್ತಾರೆ, ಆಮೇಲೆ ಜನರಲ್ ಅವೇರ್ನೆಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಜೊತೆಗೆ ನೋಡ್ರಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ, ಅಂದ್ರೆ ನೀವು ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ 0.5 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ಯಾರು ಟೈರ್ 1 ಅಲ್ಲಿ ಸ್ಕೋರ್ ಮಾಡ್ತಾರಲ್ಲ ಅವ್ರಿಗೆ ಟೈರ್ 2 ಎಕ್ಸಾಮಿನೇಷನ್ ಗೆ ಸೆಲೆಕ್ಟ್ ಮಾಡ್ತಾರೆ. ಟೈರ್ 2 ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ಸೆಷನ್ಸ್ ಇರುತ್ತೆ, ಒಟ್ಟು 3 ಸೆಷನ್ಸ್ ಇರುತ್ತೆ, 3 ಸೆಷನ್ 2 ಸೆಷನ್ಸ್ ಇರುತ್ತೆ, ಆ 2 ಸೆಷನ್ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ ಸೆಷನ್ 1 ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಮತ್ತೆ ಸೆಕ್ಷನ್ 1 ಮತ್ತೆ ಸೆಕ್ಷನ್ 2 ಇರುತ್ತೆ. ಸೊ ಸೆಷನ್ 1 ಬಂದ್ಬಿಟ್ಟು ನಿಮ್ಗೆ 2 hour 15 ನಿಮಿಷ ಇರುತ್ತೆ. ಸೆಕ್ಷನ್ 1 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮ್ಯಾಥಮೆಟಿಕ್ಸ್ ಅಬಿಲಿಟಿ ಮತ್ತೆ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಮೇಲೆ ನಿಮ್ಗೆ 30 ಕ್ವಶನ್ಸ್ ಅನ್ನ ಕೇಳ್ತಾರೆ 60 ಅಂಕಗಳಿಗೆ. ಸೊ ನೋಡ್ರಿ 30 ಕ್ವಶನ್ಸ್ ಅನ್ನ ಕೇಳ್ತಾರೆ, ಒಟ್ಟು ಅಂಕಗಳು ಎಷ್ಟಿರುತ್ತೆ ಅಂದ್ರೆ 180 ಅಂಕಗಳಿರುತ್ತೆ. ಅಂದ್ರೆ ಪ್ರತಿ ಕ್ವಶನ್ ಏನಪ್ಪಾ ಅಂದ್ರೆ 3 ಅಂಕಗಳಿರುತ್ತೆ. ಸೊ ಒಟ್ಟು 60 ಪ್ರಶ್ನೆಗಳು 180 ಅಂಕಗಳು. ಅದಾದ್ಮೇಲೆ ಸೆಕ್ಷನ್ 2 ಅಲ್ಲಿ ನೋಡ್ರಿ ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮತ್ತೆ ಜನರಲ್ ಅವೇರ್ನೆಸ್ ಮೇಲೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ 40 ಕ್ವಶನ್ಸ್ ಅನ್ನ ಕೇಳ್ತಾರೆ, ಜನರಲ್ ಅವೇರ್ನೆಸ್ ಮೇಲೆ 20 ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಕೂಡ ಪ್ರತಿಯೊಂದು ಪ್ರಶ್ನೆಗೂ 3 ಅಂಕಗಳಿರುತ್ತೆ, ಹಾಗಾಗಿ ಟೋಟಲ್ 60 ಕ್ವಶನ್ಸ್ಗೆ ಏನಪ್ಪಾ ಅಂದ್ರೆ 180 ಅಂಕಗಳಿರುತ್ತೆ. ಇದಾದ್ಮೇಲೆ ಸೆಕ್ಷನ್ 3 ಅಲ್ಲಿ ನೋಡ್ರಿ ಕಂಪ್ಯೂಟರ್ ನಾಲೆಜ್ ಮಾಡ್ಯೂಲ್ ಅಂತ ಇರುತ್ತೆ, 15 ಕ್ವಶನ್ಸ್ ಅನ್ನ ಕೇಳ್ತಾರೆ, 45 ಅಂಕಗಳಿರುತ್ತೆ. ಇದಾದ್ಮೇಲೆ ಸೆಷನ್ 2 ಅಲ್ಲಿ ನಿಮ್ಗೆ ಸೆಕ್ಷನ್ 3 ಮಾಡ್ಯೂಲ್ 2 ಅಲ್ಲಿ ನೋಡ್ರಿ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಮಾಡ್ಯೂಲ್ ಅಂತ ಇರುತ್ತೆ. ಪಾರ್ಟ್ ಎಲ್ಲಿ ಏನಿರುತ್ತೆ ಅಂದ್ರೆ ಸ್ಕಿಲ್ ಟೆಸ್ಟ್ ಫಾರ್ ಡಿಇಒಸ್ ಇನ್ ಡಿಪಾರ್ಟ್ಮೆಂಟಲ್ ಆರ್ ಮಿನಿಸ್ಟ್ರಿ ಮೆನ್ಷನ್ಡ್ ಇನ್ ಪ್ಯಾರಾ 8.1. ಸೊ ಇದನ್ನ ಯಾರಿಗೆ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಡಿಇಒಸ್ ಡಾಟಾ ಎಂಟ್ರಿ ಆಪರೇಟರ್ಸ್ ಎಲ್ಲಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಮತ್ತೆ ಮಿನಿಸ್ಟ್ರಿ ಕಂಡಕ್ಟ್ ಮಾಡ್ತಾರೆ. ಪಾರ್ಟ್ ಬಿ ಅಲ್ಲಿ ನೋಡ್ರಿ ಸ್ಕಿಲ್ ಟೆಸ್ಟ್ ಫಾರ್ ಡಾಟಾ ಎಂಟ್ರಿ ಆಪರೇಟರ್ ಎಕ್ಸೆಪ್ಟ್ ಇನ್ ಡಿಪಾರ್ಟ್ಮೆಂಟ್ ಅಂಡ್ ಮಿನಿಸ್ಟ್ರೀಸ್. ಅಂದ್ರೆ ಡಿಪಾರ್ಟ್ಮೆಂಟ್ ಅಂಡ್ ಮಿನಿಸ್ಟ್ರೀಸ್ ಬಿಟ್ಟು ಏನ್ ಮೆನ್ಷನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಸ್ಕಿಲ್ ಟೆಸ್ಟ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ಪಾರ್ಟ್ ಸಿ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಟೈಪಿಂಗ್ ಟೆಸ್ಟ್, ಯಾರಿಗಂದ್ರೆ ಲೋವರ್ ಡಿವಿಷನಲ್ ಕ್ಲರ್ಕ್ ಮತ್ತೆ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ಗೆ ಕಂಡಕ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ಈ ತರನಾಗಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ ಸೆಕ್ಷನ್ 3 ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಸೊ ಮಾಡ್ಯೂಲ್ 2 ಆಫ್ ಸೆಕ್ಷನ್ 3 ವಿಲ್ ಇನ್ಕ್ಲೂಡ್ ಕಂಡಕ್ಟಿಂಗ್ ಆಫ್ ಸ್ಕಿಲ್ ಟೆಸ್ಟ್ ಆರ್ ಟೈಪಿಂಗ್ ಟೆಸ್ಟ್ ಇನ್ ಸೆಷನ್ 2 ಆನ್ ದ ಸೇಮ್ ಡೇ. ಅಂದ್ರೆ ಯಾವಾಗ ನಿಮ್ದು ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತಲ್ಲ ಅದೇ ದಿನ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಟೈಪಿಂಗ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸ್ಕಿಲ್ ಟೆಸ್ಟ್ ಆರ್ ಟೈಪಿಂಗ್ ಟೆಸ್ಟ್ ವಿಲ್ ಬಿ ಕ್ವಾಲಿಫೈಯಿಂಗ್ ಇನ್ ನೇಚರ್. ಅಂದ್ರೆ ಜಸ್ಟ್ ಪಾಸ್ ಆದ್ರೆ ಸಾಕು ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸ್ಕಿಲ್ ಟೆಸ್ಟ್ ಆರ್ ಟೈಪಿಂಗ್ ಟೆಸ್ಟ್ ವಿಲ್ ಬಿ ಇವ್ಯಾಲ್ಯುಯೇಟೆಡ್ ಆಸ್ ಪರ್ ದ ಇವ್ಯಾಲ್ಯುಯೇಷನ್ ಗೈಡ್ಲೈನ್ಸ್ ಅವೈಲೇಬಲ್ ಆನ್ ದ ವೆಬ್ಸೈಟ್ ಆಫ್ ದ ಕಮಿಷನ್ಸ್. ನೋಡ್ರಿ ಕಮಿಷನ್ ಅಂದ್ರೆ ವೆಬ್ಸೈಟ್ ಏನಿದೆ ಅಲ್ಲಿ ಏನ್ ನಿಮ್ಗೆ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ರಲ್ಲ ಅದ್ರ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಇವ್ಯಾಲ್ಯುಯೇಷನ್ ಅಥವಾ ಕರೆಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಎರರ್ಸ್ ಇನ್ ಸ್ಕಿಲ್ ಟೆಸ್ಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಅಪ್ ಟು 2 ಡೆಸಿಮಲ್ ಪ್ಲೇಸಸ್. ಎಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ 2 ಡೆಸಿಮಲ್ ಪಾಯಿಂಟ್ ವರೆಗೂ ಕೂಡ ಕ್ಯಾಲ್ಕುಲೇಟ್ ಅನ್ನ ಮಾಡ್ತಾರೆ. ಸ್ಕಿಲ್ ಟೆಸ್ಟ್ ಆರ್ ಟೈಪಿಂಗ್ ಟೆಸ್ಟ್ ವಿಲ್ ಬಿ ಕನೆಕ್ಟೆಡ್ ಆಸ್ ಪರ್ ದ ಫಾಲೋವಿಂಗ್ ಸ್ಕೀಮ್ ಅಂತ ಹೇಳಿದ್ದಾರೆ. ಸೊ ಈ ತರನಾಗಿ ನೋಡ್ರಿ ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಸ್ಕಿಲ್ ಟೆಸ್ಟ್ ಯಾವ ತರನಾಗಿರುತ್ತೆ ಅಂತ ನೋಡೋದಾದ್ರೆ ನೋಡ್ರಿ, ಸೊ LDC ಲೋವರ್ ಡಿವಿಷನಲ್ ಕ್ಲರ್ಕ್ ಮತ್ತೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಗೆ ಏನಪ್ಪಾ ಅಂದ್ರೆ ದ ಮೀಡಿಯಂ ಆಫ್ ಟೈಪಿಂಗ್ ಟೆಸ್ಟ್ ವಿಲ್ ಬಿ ಹಿಂದಿ ಆರ್ ಇಂಗ್ಲಿಷ್. ದ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು ಆಪ್ ದ ಮೀಡಿಯಂ ಆಫ್ ಟೈಪಿಂಗ್ ಟೆಸ್ಟ್ ಇದರ್ ಹಿಂದಿ ಆರ್ ಇಂಗ್ಲಿಷ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಸೊ ನೋಡ್ರಿ ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ಯಾವ ಒಂದು ಭಾಷೆಯಲ್ಲಿ ಟೈಪ್ ಮಾಡ್ಬೇಕಂದ್ರೆ ನೀವು ಹಿಂದಿ ಅಥವಾ ಇಂಗ್ಲಿಷ್ ಭಾಷೆದಲ್ಲಿ ಟೈಪ್ ಮಾಡ್ಬೇಕು. ಸೊ ಅದನ್ನ ನೀವು ಏನಪ್ಪಾ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲೇ ಮೆನ್ಷನ್ ಮಾಡ್ಬೇಕಾಗುತ್ತೆ. ದ ಚಾಯ್ಸ್ ಆಫ್ ಟೈಪಿಂಗ್ ಟೆಸ್ಟ್ ಗಿವನ್ ಬೈ ದ ಕ್ಯಾಂಡಿಡೇಟ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಶಾಲ್ ಬಿ ಟ್ರೀಟೆಡ್ ಆಸ್ ಅ ಫೈನಲ್ ಅಂಡ್ ನೋ ಚೇಂಜ್ ಇನ್ ದ ಮೀಡಿಯಂ ಆಫ್ ಟೈಪಿಂಗ್ ಟೆಸ್ಟ್ ವಿಲ್ ಬಿ ಎಂಟರ್ಟೈನ್ಡ್ ಲೇಟರ್. ಅಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಏನ್ ಕೊಡ್ತಿರಲ್ಲ ಅದೇ ಫೈನಲ್ ಆಗುತ್ತೆ, ಅದನ್ನ ಬಿಟ್ಟು ಅವ್ರೇನು ಕನ್ಸಿಡರೇಷನ್ ಮಾಡೋದಿಲ್ಲ. ಅಂದ್ರೆ ಇನ್ ಕೇಸ್ ನೀವು ಇಂಗ್ಲಿಷ್ ಕೊಟ್ಟು ನನಗೆ ಹಿಂದಿ ಬೇಕಂದ್ರೆ ಅವ್ರು ಅದ್ರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಕ್ಯಾಂಡಿಡೇಟ್ಸ್ ಆಪ್ಟಿಂಗ್ ಫಾರ್ ಇಂಗ್ಲಿಷ್ ಮೀಡಿಯಂ ಶುಡ್ ಹ್ಯಾವ್ ಟೈಪಿಂಗ್ ಸ್ಪೀಡ್ ಆಫ್ 35 words per minute. ದೋಸ್ ಹೂ ಆಪ್ಟಿಂಗ್ ಫಾರ್ ಹಿಂದಿ ಮೀಡಿಯಂ ಶುಡ್ ಹ್ಯಾವ್ ಟೈಪಿಂಗ್ ಸ್ಪೀಡ್ ಆಫ್ 30 words per minute. ಕರೆಸ್ಪಾಂಡಿಂಗ್ ಟು 10,500 ಕೀ ಡಿಪ್ರೆಷನ್ಸ್ ಪರ್ ಅವರ್, 9,000 ಕೀ ಡಿಪ್ರೆಷನ್ ಪರ್ ಅವರ್ ರೆಸ್ಪೆಕ್ಟಿವ್ಲಿ. ಅದ್ರ ನೋಡ್ರಿ ನೀವು ಇಂಗ್ಲಿಷ್ ಮೀಡಿಯಂಗೆ ಆಪ್ಟ್ ಆಗಿದ್ರೆ ನಿಮ್ಮ ಪ್ರತಿ ನಿಮಿಷಕ್ಕೆ ಏನ್ ಮಾಡ್ಬೇಕಂದ್ರೆ 35 ಶಬ್ದಗಳನ್ನ ಟೈಪ್ ಮಾಡ್ಬೇಕಾಗತ್ತೆ. ಅದೇ ಹಿಂದಿ ಮೀಡಿಯಂ ಆಗಿದ್ರೆ ನೀವು 30 ಶಬ್ದಗಳನ್ನ ಟೈಪ್ ಮಾಡ್ಬೇಕಾಗತ್ತೆ. ಸೊ ಪರ್ ಅವರ್ ನಾವು ಕನ್ಸಿಡರೇಷನ್ ಮಾಡಿದಾಗ ಇಂಗ್ಲಿಷ್ ಮೀಡಿಯಂದವ್ರು ಏನಪ್ಪ ಅಂದ್ರೆ 10,500 ಕೀ ಡಿಪ್ರೆಷನ್ಸ್. ಅಂದ್ರೆ ನೋಡ್ರಿ ಒಂದ್ಸರಿ ನೀವು ಕಂಪ್ಯೂಟರ್ ಅಥವಾ ಕೀಬೋರ್ಡ್ ಬಟನ್ ಅನ್ನ ಒತ್ತಿರಲ್ಲ ಅದನ್ನ ನಾವು ಕೀ ಡಿಪ್ರೆಷನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ತರ ನೀವೇನಪ್ಪ ಅಂದ್ರೆ 10,500 ಸರಿ ಕೀ ಡಿಪ್ರೆಷನ್, ಅಂದ್ರೆ ಆ ಕಂಪ್ಯೂಟರ್ ಬಟನ್ ಅನ್ನ
ಕೀಬೋರ್ಡ್ ಬಟನ್ ಅನ್ನ ಒತ್ತಿರ್ಬೇಕು. ಅದೇ ಹಿಂದಿ ಮೀಡಿಯಂ ಆಗಿದ್ರೆ ನಿಮ್ಗೆ 9,000 ಕೀ ಡಿಪ್ರೆಷನ್ಸ್ ಆಗಿರ್ಬೇಕಾಗಿರುತ್ತೆ. ಸೊ ಇದಾದ್ಮೇಲೆ ನೋಡ್ರಿ, ಸಿಲಾಬಸ್ ಅನ್ನ ಕೊಟ್ಟಿದ್ದಾರೆ. ಸಿಲಾಬಸ್ ಅನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ವಿಡಿಯೋ ಜೊತೆಗೆ ನಿಮ್ಗೆ ಡೀಟೇಲ್ಡ್ ಒಂದು ನೋಟಿಫಿಕೇಶನ್ಸ್ ಅನ್ನ ಕೊಡ್ತೀವಿ. ಸೊ ಏನಾದ್ರೂ ಡೌಟ್ ಇದ್ರೆ ಅಥವಾ ನಿಮ್ಗೆ ಹೆಚ್ಚಿನ ಸಿಲಾಬಸ್ ಬೇಕಾದ್ರೆ ನೀವ್ ಏನಪ್ಪ ಅಂದ್ರೆ ಆ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಅಥವಾ ಈ ಒಂದು ನೋಟಿಫಿಕೇಶನ್ ಲಿಂಕ್ ಅನ್ನ ಏನ್ ಕೊಟ್ಟಿರ್ತೀವಲ್ಲ ಅದನ್ನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ ಅಪ್ಲಿಕೇಶನ್ಸ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಮತ್ತೆ ಡೀಟೇಲ್ಡ್ ಏನು ಸಿಲಾಬಸ್ ಇದೆಯಲ್ಲ ಆ ಸಿಲಾಬಸ್ ಅನ್ನ ನೋಡ್ಬೋದು. ಇದೇ ತರನಾದ ಉಪಯುಕ್ತ ಮಾಹಿತಿನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.